ಹಾಯ್ ಫ್ರೆಂಡ್ಸ್, ಈ ದಿನದ ಚಟುವಟಿಕೆ ಯಾವುದೆಂದರೆ ಕತೆ ಹೇಳುವುದು. ಹಾಯ್ ಮನು, ಇವತ್ತು ನಾನು ನಿನಗೊಂದು ಕತೆ ಹೇಳ್ತೀನಿ. ಯಾವ ಕತೆ? ಕಾಡಿನ ಪ್ರಾಣಿಗಳ ಬಗ್ಗೆ ಒಂದು ಕತೆ ಹೇಳ್ತೀನಿ. ಸರಿ. ಒಂದಿನ ಏನಾಗುತ್ತೆ ಅಂದ್ರೆ, ಕಾಡಿನ ಪ್ರಾಣಿಗಳೆಲ್ಲ ಸಭೆ ಸೇರುತ್ತೆ. ಕಾಡಿನ ಪ್ರಾಣಿಗಳಿಗೆಲ್ಲ ಸಂಗೀತ ಕೇಳಬೇಕು ಅಂತ ಆಸೆ ಆಗುತ್ತೆ. ಅದಕ್ಕೇನ್ ಮಾಡ್ತಾರೆ ಪ್ರಾಣಿಗಳು? ಅದಕ್ಕೆ ಏನ್ ಮಾಡ್ತಾರಂದ್ರೆ, ಒಬ್ಬೊಬ್ರು ಒಂದೊಂದು ಸಂಗೀತ ವಾದ್ಯಗಳ ನುಡಿಸ್ಬೇಕು ಅಂತ ಸಭೆ ನಡೆಯುತ್ತೆ. ಹೌದಾ? ಆಮೇಲೆ ಏನಾಗುತ್ತೆ? ಆಮೇಲೆ ಒಂದಿನ ನಿರ್ಧಾರ ಮಾಡ್ತಾರೆ. ಅವತ್ತು ಒಬ್ರು ಒಂದೊಂದು ಸಂಗೀತ ವಾದ್ಯ ನುಡಿಸ್ಬೇಕು ಅಂತ. ಹೌದಾ? ಆಮೇಲೆ ಏನಾಗುತ್ತೆ? ಅವತ್ತಿನ ದಿನ ಬಂತು. ಏನಾಗುತ್ತೆ ಅಂದ್ರೆ, ಒಬ್ಬೊಬ್ರು ಒಂದೊಂದು ಸಂಗೀತ ವಾದ್ಯಗಳ ನುಡಿಸ್ತಾ ಇರ್ತಾರೆ. ಸಂಗೀತ ಹೇಳೋದಕ್ಕೆ ಅಂತಾನೆ ನರಿಗೆ ಹೇಳಿರ್ತಾರೆ. ಆದ್ರೆ ಆ ನರಿ ಏನ್ ಮಾಡುತ್ತೆ ಗೊತ್ತಾ? ಏನ್ ಮಾಡುತ್ತೆ? ಸಂಗೀತ ಹೇಳೋದಕ್ಕೆ ನರಿಗೆ ಹೇಳಿರ್ತಾರೆ. ಆದ್ರೆ ನರಿ ಏನ್ ಮಾಡುತ್ತೆ ಗೊತ್ತಾ? ಅದಕ್ಕೆ ಸೋಂಬೇರಿತನ, ಅದು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿರುತ್ತೆ. ಆಮೇಲೆ ಯಾರು ಹೇಳ್ತಾರೆ ಸಂಗೀತನ? ಹೀಗೆ ಸಭೆಯಲ್ಲಿ ಎಲ್ರೂ ನರಿಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನರಿ ಬಂದೇ ಇರೋದಿಲ್ಲ. ಆಮೇಲೆ ಕಾಡಲ್ಲಿರೋ ಕೋಗಿಲೆ ಒಂದು ಹಾಡು ಹೇಳುತ್ತೆ. ಕೋಗಿಲೆ ಹಾಡು ಹೇಳುತ್ತೆ ಅಲ್ವಾ? ಆಮೇಲೆ ಕೋಗಿಲೆ ಹಾಡು ಹೇಳಿದ್ದೆ ನವಿಲುಗಳು ಎಲ್ಲಾನು ತನ್ನ ಗರಿ ಬಿಚ್ಚಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌದಾ? ಹೀಗೆ ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ಒಂದೊಂದು ಸಂಗೀತ ವಾದ್ಯಗಳನ್ನ ನುಡಿಸುತ್ತೆ. ಹೀಗೇನೆ ಎಲ್ಲಾ ಪ್ರಾಣಿಗಳು ಎಲ್ಲಾ ಸಂಗೀತ ವಾದ್ಯಗಳನ್ನ ನುಡಿಸುತ್ತೆ. ಅದೇ ರೀತಿ ಆ ಸಂಗೀತ ವಾದ್ಯಕ್ಕೆ ಸರಿಯಾಗಿ ಕೋಗಿಲೆ ಒಂದು ಹಾಡು ಹೇಳುತ್ತೆ. ಕೋಗಿಲೆ ಹಾಡು ಹೇಳಿದ್ದೆ ನವಿಲು ಡ್ಯಾನ್ಸ್ ಮಾಡುತ್ತೆ. ಈ ರೀತಿ ಕಾಡಿನ ಪ್ರಾಣಿಗಳ ಸಂಗೀತ ಕಚೇರಿ ಮುಗಿಯುತ್ತೆ. ಈ ರೀತಿ ಚಟುವಟಿಕೆ ಮಾಡುವುದರಿಂದ ಮಕ್ಕಳಿಗೆ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಸಹಾಯಕವಾಗಿದೆ. ಧನ್ಯವಾದಗಳು.